ಹಾಗೂ ಇಂಗ್ಲೆಂಡ್ ನಡುವೆ ನಡೆಯುತ್ತಿರುವಂತಹ ಟೆಸ್ಟ್ ಪಂದ್ಯದಲ್ಲಿ ಟೀಂ ಇಂಡಿಯಾ ಮೊದಲನೇ ದಿನದಾಟ ಮುಗ್ದಾಗ ಒಂದು ಒಳ್ಳೆ ಪೊಸಿಷನ್ ಅಲ್ಲಿದೆ. ಈಗ ಸದ್ಯಕ್ಕೆ ಟೀಂ ಇಂಡಿಯಾ 338 ರನ್ಗಳನ್ನ ಗಳಿಸಿ 7 ವಿಕೆಟ್ಗಳನ್ನ ಕಳ್ಕೊಂಡಿದೆ. ಟೀಂ ಇಂಡಿಯಾ ಪರ ರಿಷಭ್ ಪಂತ್ ಮೊದಲನೇ ದಿನದಾಟದ ಹೀರೋ ಆದರು. 146 ರನ್ ಗಳಿಸಿದಂತ ರಿಷಭ್ ಪಂತ್ ಟೀಂ ಇಂಡಿಯಾನ ಅದ್ಭುತವಾಗಿ ರೆಸ್ಕ್ಯೂ ಮಾಡಿದ್ರು. ಇನ್ನು ರಿಷಭ್ ಪಂತ್ಗೆ ಜೊತೆಯಾದಂಥ ರವೀಂದ್ರ ಜಡೇಜಾ ಈಗಲೂ ಕೂಡ 83 ರನ್ನ ಗಳಿಸಿ ನಾಟ್ ಔಟ್ ಆಗಿ ಉಳಿದು ಬ್ಯಾಟಿಂಗ್ ಆಡ್ತಿದ್ದಾರೆ. ರೋಹಿತ್ ಶರ್ಮಾ ಹಾಗೂ ಕೆಎಲ್ ರಾಹುಲ್ ಅವರ ಅನುಪಸ್ಥಿತಿಯಲ್ಲಿ ಶುಭ್ಮನ್ ಗಿಲ್ ಜೊತೆಗೆ ಚೇತೇಶ್ವರ್ ಪೂಜಾರ ಅವರು ಈ ಟೆಸ್ಟ್ ಪಂದ್ಯದಲ್ಲಿ ಓಪನರ್ ಆಗಿ ಬರ್ತಾರೆ. ಸಾಮಾನ್ಯವಾಗಿ ಒನ್ ಡೌನ್ ಬರುವಂತ ಚೇತೇಶ್ವರ್ ಪೂಜಾರ ಈ ಟೆಸ್ಟ್ ಪಂದ್ಯಕ್ಕೂ ಮುನ್ನ ಸಿಕ್ಕಾಪಟ್ಟೆ ಒಳ್ಳೆ ಫಾರ್ಮ್ನಲ್ಲಿದ್ದರು. ಹೌದು, ಕೌಂಟಿ ಕ್ರಿಕೆಟ್ನಲ್ಲಿ ಅದು ಕೂಡ ಇಂಗ್ಲೆಂಡ್ನಲ್ಲಿ ಚೇತೇಶ್ವರ್ ಪೂಜಾರ ಕಂಟಿನ್ಯೂಸ್ ಆಗಿ 4 ಸೆಂಚುರಿಯನ್ನು ಹೊಡೆದಿದ್ರು. ಅದರಲ್ಲಿ 2 ಡಬಲ್ ಸೆಂಚುರಿಗಳು ಕೂಡ ಇತ್ತು. ಹೀಗಿರುವಾಗ ಪೂಜಾರ ಈ ಮ್ಯಾಚ್ನಲ್ಲಾದರೂ ಒಂದು ಒಳ್ಳೆ ಆಟವನ್ನು ಆಡ್ತಾರೆ ಅಂದ್ಕೊಂಡ್ರೆ 46 ಬಾಲ್ಗಳನ್ನ ಫೇಸ್ ಮಾಡಿದಂಥ ಪೂಜಾರ ಕೇವಲ 2 ಫೋರ್ಗಳ ಮುಖಾಂತರ 13 ರನ್ನನ್ನು ಗಳಿಸಿ ಔಟ್ ಆಗ್ತಾರೆ. ಇನ್ನು ಪೂಜಾರ ಅವರು ವಿಕೆಟ್ ಕಳ್ಕೊಂಡಾದ್ಮೇಲೆ ಟ್ವಿಟರ್ ಪೂಜಾರ ಅವರ ಮೇಲೆ ಆಕ್ರೋಶವನ್ನು ವ್ಯಕ್ತಪಡಿಸ್ತು. ಪೂಜಾರ ಏನಕ್ಕೆ ಈ ರೀತಿ ಮತ್ತೆ ಮತ್ತೆ ಫ್ಲಾಪ್ ಆಗ್ತಿದ್ದಾರೆ ಅಂತ ಅಭಿಮಾನಿಗಳು ಪ್ರಶ್ನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇನ್ನು ವಿಶೇಷ ಅಂದರೆ ಈ ಸರಣಿಯ 5 ಪಂದ್ಯದಲ್ಲೂ ಕೂಡ ಪೂಜಾರ ಮೊದಲನೇ ಇನ್ನಿಂಗ್ಸ್ನಲ್ಲಿ ಜೇಮ್ಸ್ ಆ್ಯಂಡರ್ಸನ್ಗೆ ಔಟ್ ಆಗಿದ್ದಾರೆ. ಈ 5 ಪಂದ್ಯಗಳ ಟೆಸ್ಟ್ ಸರಣಿಯಲ್ಲಿ ಪೂಜಾರ ಈವರೆಗೂ ಆಡಿರುವಂಥ 9 ಇನ್ನಿಂಗ್ಸ್ನಲ್ಲಿ 240 ರನ್ಗಳನ್ನ ಮಾತ್ರ ಗಳಿಸಿದ್ದಾರೆ. ಎರಡನೇ ಇನ್ನಿಂಗ್ಸ್ಗಳಲ್ಲಿ 250 ಹೊಡೆದಿದ್ದಾರೆ. ಕೌಂಟಿ ಕ್ರಿಕೆಟ್ನಲ್ಲಿ ಅಷ್ಟು ಚೆನ್ನಾಗಿ ಬ್ಯಾಟಿಂಗ್ ಆಡುವಂಥ ಪೂಜಾರ ಟೀಂ ಇಂಡಿಯಾ ಜರ್ಸಿ ತೊಟ್ಟಾಗ ಯಾಕೆ ಫ್ಲಾಪ್ ಆಗ್ತಾರೆ ಅನ್ನೋದು ಮಾತ್ರ ಯಾರಿಗೂ ಗೊತ್ತಾಗ್ತಿಲ್ಲ. ಈ ಸರಣಿಯ ಮೊದಲನೇ ಇನ್ನಿಂಗ್ಸ್ಗಳಲ್ಲಿ ಪೂಜಾರ ಈವರೆಗೂ 4, 9, 1, 4, 13 ರನ್ಗಳನ್ನ ಗಳಿಸಿ ಆ್ಯಂಡರ್ಸನ್ಗೆ ಔಟ್ ಆಗಿದ್ದಾರೆ. ಇಷ್ಟು ಕಳಪೆ ಫಾರ್ಮ್ನಲ್ಲಿದ್ದರೂ ಕೂಡ ಪೂಜಾರಾಗೆ ಯಾಕೆ ಅವಕಾಶ ಕೊಡ್ತಿದ್ದೀರಾ ಅಂತ ಅಭಿಮಾನಿಗಳು ಈಗ ಪ್ರಶ್ನೆ ಮಾಡ್ತಿದ್ದಾರೆ. ಡೊಮೆಸ್ಟಿಕ್ ಕ್ರಿಕೆಟ್ನಲ್ಲಿ ಅದೆಷ್ಟೋ ಆಟಗಾರರು ತುಂಬ ಒಳ್ಳೆ ಫಾರ್ಮ್ನಲ್ಲಿದ್ದರೂ ಕೂಡ ಟೀಂ ಇಂಡಿಯಾಕ್ಕೆ ಎಂಟ್ರಿ ಪಡೆಯೋದಕ್ಕೆ ಮಾತ್ರ ಆಗ್ತಿಲ್ಲ. ಆದರೆ ಪೂಜಾರ ಮಾತ್ರ ಈ ಥರ ಸತತವಾಗಿ ಫ್ಲಾಪ್ ಆಗ್ತಿದ್ರು, ಅಲ್ಲೋ ಇಲ್ಲೋ ಒಂದೊಂದು ಹಾಫ್ ಸೆಂಚುರಿಯನ್ನು ಹುಡ್ಕೊಂಡು ಜಾಗವನ್ನು ಮಾತ್ರ ರಿಸರ್ವ್ ಮಾಡ್ಕೋತಿದ್ದಾರೆ. ಈ ಪಂದ್ಯದಲ್ಲೂ ಕೂಡ ಎರಡನೇ ಇನ್ನಿಂಗ್ಸ್ನಲ್ಲಿ ಒಂದು 50 ಹೊಡೆದು ಬಾಂಗ್ಲಾದೇಶ್ ಟೆಸ್ಟ್ ಸೀರೀಸ್ಗೆ ಮತ್ತೆ ಪೂಜಾರ ಆಯ್ಕೆ ಆಗ್ತಾರೆ ಅಂತ ಅಭಿಮಾನಿಗಳು ಈಗಾಗಲೇ ಭವಿಷ್ಯನ ನುಡಿತಿದ್ದಾರೆ. ಒಂದು ಕಡೆ ವಿರಾಟ್ ಕೊಹ್ಲಿ ಫ್ಲಾಪ್ ಆಗ್ತಿರೋದು ಬೇಜಾರಿನ ವಿಷಯ, ಆದರೆ ಮತ್ತೊಂದು ಕಡೆ ಚೇತೇಶ್ವರ್ ಪೂಜಾರ ಅಂತ ಆಟಗಾರರು ಕೂಡ ಸತತವಾಗಿ ಫ್ಲಾಪ್ ಆಗ್ತಿರೋದು ದೊಡ್ಡ ತಲೆನೋವಾಗಿದೆ. ಪೂಜಾರ ಅವರ ಫಾರ್ಮ್ ಇದೇ ರೀತಿ ಕಂಟಿನ್ಯೂ ಆಗ್ತಿದ್ರೆ ಸದ್ಯದರಲ್ಲೇ ಟೀಮ್ನಿಂದ ಆಚೆ ಹೋಗೋದಂತೂ ಪಕ್ಕ. ನಿಮ್ಮ ಪ್ರಕಾರ ಪೂಜಾರ ಅವರು ತಂಡದಿಂದ ಆಚೆ ಹೋಗಬೇಕಾ, ಹೊಸ ಪ್ರತಿಭೆಗಳಿಗೆ ಇಲ್ಲಿ ಅವಕಾಶ ಸಿಗಬೇಕಾ? ನಿಮ್ಮ ಅಭಿಪ್ರಾಯನ ನಮಗೆ ಕಮೆಂಟ್ನಲ್ಲಿ ಬರ್ತಿಳಿಸಿ.